ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ಗರಿಯ ಪಕ್ಷಗಳು. ಮಾಯಾವತಿ. ಕಾಂಗ್ರೆಸ್ ಪಕ್ಷದ ನ್ಯೂನತಮ್ ಆಯ್ ಯೋಜನೆ ಬಗ್ಗೆ ಬಿಎಸ್ಪಿ ನಾಯಕಿ ಮಾಯಾವತಿ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷವು ಕಾಂಗ್ರೆಸ್ ಪಕ್ಷದ ಈ ಘೋಷಣೆ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಾ ಇದು ಕಾಂಗ್ರೆಸ್ ಪಕ್ಷದ ಗರೀಬಿ ಹಟೋ 2.0 ಎಂದು ವ್ಯಾಖ್ಯಾನಿಸಿತ್ತು. ಈ ಬೆನ್ನಲ್ಲೇ ಈಗ ಮಾಯಾವತಿ ಟ್ವೀಟ್ ಮಾಡಿ ಸಹಮತ ವ್ಯಕ್ತಪಡಿಸಿ ವ್ಯಂಗ್ಯ ಮಾತನಾಡಿದ್ದಾರೆ. ಬಿಜೆಪಿ ಮತ್ತೆ ಚುನಾವಣಾ ಭರವಸೆ ನೀಡುತ್ತಿರುವುದು ಪ್ರಸ್ತಾಪಿಸಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ಗರಿಯ ಎರಡು ಪಕ್ಷಗಳು, ರೈತರು ಕಾರ್ಮಿಕರು ಬಡವರ ಹಿತಾಸಕ್ತಿಗಳಿಗೆ ದ್ರೋಹ ಮಾಡುತ್ತಿವೆ ಎಂದು ಮಾಯಾವತಿ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈಗ ಮಾಯಾವತಿ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಜಾತಿ ಲೆಕ್ಕಾಚಾರದ ಮೇಲೆ ಗೆಲುವಿನ ಭರವಸೆಯನ್ನ ಅವರು ಹೊಂದಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಪಕ್ಷದ ಜೊತೆ ಯಾವುದೇ ರೀತಿಯ ಮೈತ್ರಿ ಸಾಧ್ಯವಿಲ್ಲ ಎಂದು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಮಾಯಾವತಿ ಕಾಂಗ್ರೆಸ್ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದೇ ಏಪ್ರಿಲ್ 11 ಮೇ 19 ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದ್ದು ಉತ್ತರ ಪ್ರದೇಶದಲ್ಲಿ ಎಲ್ಲ 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತಿದೆ. ಮೇ 23 ಅಂತಿಮ ಫಲಿತಾಂಶ ಹೊರಬೀಳಲಿದೆ. ಎಸ್ಯಾಟ್ ಯಶಸ್ವಿ, ಮನಮೋಹನ್ ಸಿಂಗ್ರ ಕನಸು ನನಸು ಎಂದ ಕಾಂಗ್ರೆಸ್. ಬಾಹ್ಯಾಕಾಶದಲ್ಲಿ ಸಕ್ರಿಯ ಉಪಗ್ರಹವನ್ನ ಹೊಡೆದುರುಳಿಸಿದ DRDO ವಿಜ್ಞಾನಿಗಳನ್ನ ಅಭಿನಂದಿಸಿರುವ ಕಾಂಗ್ರೆಸ್, ಇದು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಆರಂಭಿಸಿದ್ದ ಮಿಷನ್ ಶಕ್ತಿ ಯೋಜನೆಯನ್ನ ಇಸ್ರೋ ಪೂರ್ಣಗೊಳಿಸಿದೆ ಎಂದು ಟ್ವೀಟ್ ಮಾಡಿದೆ. ಲೋಕಸಭಾ ಚುನಾವಣೆ 2019 ವಿಶೇಷ ಪುಟ ಗ್ಯಾಲರಿ. ಬಾಹ್ಯಾಕಾಶದಲ್ಲಿ ಸಕ್ರಿಯ ಉಪಗ್ರಹವೊಂದು ಎಸ್ಯಾಕ್ ಕ್ಷಿಪಣಿ ಬಳಕೆ ಮಾಡಿ ಹೊಡೆದುರುಳಿಸಿದ DRDO ವಿಜ್ಞಾನಿಗಳ ಅಭೂತಪೂರ್ವ ಸಾಧನೆಯನ್ನ ಮುಕ್ತ ಕಂಠದಿಂದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಶ್ಲಾಘಿಸಿದ್ದಾರೆ. ಟ್ವಿಟರ್ನಲ್ಲಿ ಈ ಕುರಿತು ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ವಿಜ್ಞಾನಿಗಳ ಈ ಸಾಧನೆ ನಿಜಕ್ಕೂ ಅದ್ಭುತ, ಅವರ ಸಾಧನೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಫೇಕ್ ಸ್ಟಿಂಗ್ ಆಪರೇಷನ್ ಮಾಡಿದವರನ್ನ ಬಿಡುವುದಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಪನಗದೀಕರಣದಿಂದ ಬಿಜೆಪಿ ನಾಯಕರು ಲಾಭ ಪಡೆದುಕೊಂಡಿದ್ದಾರೆ ಎಂದು ನಕಲಿ ಸ್ಟಿಂಗ್ ಆಪರೇಷನ್ ಮಾಡಿ ಬಿಜೆಪಿಯ ಇಮೇಜ್ ಅನ್ನ ಹಾಳು ಮಾಡಲು ಯತ್ನಿಸಿದ ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಅಪನಗದೀಕರಣ ಬಿಜೆಪಿ ಲಾಭ ಪಡೆದಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕರಾದ ಕಪಿಲ್ ಸಿಬಲ್ ಮತ್ತು ಗುಲಾಂ ನಬಿ ಆಜಾದ್ ಅವರು ಮಂಗಳವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸ್ಟಿಂಗ್ ಆಪರೇಷನ್ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದರು. ಪಿಎನ್ಎನ್ ವರ್ಲ್ಡ್ ಎಂಬ ವೆಬ್ಸೈಟ್ ಮೂಲಕ ಕಾಂಗ್ರೆಸ್ ಪಕ್ಷವೇ ಈ ಸ್ಟಿಂಗ್ ಆಪರೇಷನ್ ಮಾಡಿ ವಿಡಿಯೋವನ್ನು ಸಾರ್ವಜನಿಕ ಮಾಡಿದೆ. ಇದೇ ವೆಬ್ಸೈಟ್ ಇವಿಎಂನಲ್ಲಿರುವ ದೋಷದ ಬಗ್ಗೆ ಕಪಿಲ್ ಸಿಬಲ್ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದನ್ನು ಜನೇವರಿಯಲ್ಲಿ ಪ್ರಸಾರ ಮಾಡಿತ್ತು. ಈ ವೆಬ್ಸೈಟ್ ಅನ್ನು 2018 ಡಿಸೆಂಬರ್ನಲ್ಲಿ ನೋಂದಾಯಿಸಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ವಿವರ ನೀಡಿದರು. ಈ ವೆಬ್ಸೈಟ್ನ ನಿರ್ದೇಶಕ ರೋಮಾನಿಯನ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಿಜಿಸ್ಟರ್ ಆಗಿದ್ದ ವೆಬ್ಸೈಟ್ ಅನ್ನು ಚುನಾವಣಾ ಮುಗಿದ ನಂತರ ಬಂದ್ ಮಾಡಲು ಕಾಂಗ್ರೆಸ್ ಯೋಚಿಸುತ್ತೇನೋ. ಲೋಕಸಭೆ ಚುನಾವಣೆಗೆ ಪ್ರಚಾರದ ಸಮಯದಲ್ಲಿ ಕಾಂಗ್ರೆಸ್ ರೂಪಿಸಿರುವ ಷಡ್ಯಂತ್ರವಿದು ಎಂದು ನಿರ್ಮಲಾ ಸೀತಾರಾಮನ್ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಧಾನಿಗೆ ವಿಶ್ವ ರಂಗಭೂಮಿ ದಿನದ ಶುಭಾಶಯ ಕೋರಿದ ರಾಹುಲ್ ಗಾಂಧಿ. ಎಸ್ಯಾಟ್ ಕ್ಷಿಪಣಿ ತಂತ್ರಜ್ಞಾನ ಘೋಷಣೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟ್ವೀಟ್ ಮೂಲಕ ಟಾಂಗ್ ನೀಡಿದ್ದಾರೆ. DRDO ವಿಜ್ಞಾನಿಗಳನ್ನು ಕೊಂಡಾಡಿರುವ ರಾಹುಲ್ ಗಾಂಧಿ, ಇದು ಭಾರತೀಯ ವಿಜ್ಞಾನಿಗಳ ಸತತ ಪರಿಶ್ರಮದ ಫಲ ಎಂದು ಹೊಗಳಿದ್ದಾರೆ. ಇದೇ ವೇಳೆ ಈ ಸಾಧನೆ ಘೋಷಣೆ ಮಾಡಿರುವ ಪ್ರಧಾನಿ ಮೋದಿ ಅವರನ್ನ ಕುರಿತು ವ್ಯಂಗ್ಯವಾಡಿರುವ ರಾಹುಲ್, ಮೋದಿ ಘೋಷಿಸಿದ ಈ ರೀತಿಗೆ ವಿಶ್ವ ರಂಗಭೂಮಿ ದಿನದ ಶುಭಾಶಯ ತಿಳಿಸಿದ್ದಾರೆ. ನಿನ್ನೆ ವಿಶ್ವ ರಂಗಭೂಮಿ ದಿನವಾಗಿದ್ದು ಈ ಅವಕಾಶ ಬಳಸಿಕೊಂಡ ರಾಹುಲ್, ಮತ್ತೊಬ್ಬರ ಸಾಧನೆಯನ್ನ ತಮ್ಮದೆಂದು ಬಿಂಬಿಸುವ ಮೋದಿ ನಾಟಕ ಮೆಚ್ಚುವಂತಹದ್ದು ಎಂದು ವ್ಯಂಗ್ಯವಾಡಿದ್ದಾರೆ. ಮಿಷನ್ ಶಕ್ತಿ 2011 ಆರಂಭವಾಗಿದ್ದು ಅಂತರಿಕ್ಷ ಸುರಕ್ಷತೆಗಾಗಿ ಎಸ್ಯಾಟ್ ಕ್ಷಿಪಣಿ ತಂತ್ರಜ್ಞಾನ ಅಭಿವೃದ್ಧಿಗೆ ಅಂದಿನ ಸರ್ಕಾರ ಮತ್ತು DRDO ಜಂಟಿ ಯೋಜನೆಗೆ ಚಾಲನೆ ನೀಡಿತ್ತು ಎಂದು ಹೇಳಿದರು. ಕಲಬುರಗಿ ನಗರದ ಅಂಧ ಬಾಲಕರ ಶಾಲೆಯಲ್ಲಿ ಬಿಜೆಪಿಯ ಯುವ ಮುಖಂಡರೊಬ್ಬರು ಮಕ್ಕಳಿಗೆ ಸಿಹಿ ಹಂಚಿ ತಮ್ಮ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡರು. ಕಲಬುರಗಿಯ ಅಂಧ ಬಾಲಕರ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಬಿಜೆಪಿಯ ಯುವ ಮುಖಂಡ ಉಮೇಶ್ ಜಾಧವ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಅಂಧ ಬಾಲಕರ ಶಾಲೆಯ ವಿದ್ಯಾರ್ಥಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು, ಉಮೇಶ್ ಜಾಧವ್ ಅವರ ಸ್ನೇಹಿತರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಹುಟ್ಟು ಹಬ್ಬದ ಆಚರಣೆ ಮಾಡಿದ್ದಕ್ಕೆ ಎಲ್ಲ ನನ್ನ ಗೆಳೆಯರಿಗೆ ಧನ್ಯವಾದಗಳು. ಜಯನ್ ಜಯ ಕರ್ನಾಟಕ. ಸ್ನೇಹಿತರೆ, ಇವತ್ತಿನ ದಿನ ಉಮೇಶ್ ಜಾಧವ್ ಅವರ ಬರ್ತ್ಡೇ ಅಂಗವಾಗಿ ನಮ್ಮ ಶಾಲೆಗೆ ಬಂದು ಅವರ ಬರ್ತ್ಡೇಯನ್ನು ಆಚರಿಸುತ್ತಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ದೇವರು ಆಯುಷು ಆರೋಗ್ಯ ಭೋಗಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ಅವರು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲಿ ಅಂತ ಹೇಳುತ್ತಾ ದೇವರಲ್ಲಿ ಪ್ರಾರ್ಥಿಸೋಣ. ಊರಿಗೆ ನಗರದಲ್ಲಿ ಇಂದು ಅಂಧ ಬಾಲಕರ ವಸತಿಯ ನಿಲಯದಲ್ಲಿ ಇಂದು ನನ್ನ ಆತ್ಮೀಯ ಗೆಳೆಯ ಸಹೋದರ ಹಾಗೂ ಯುವಕರ ಒಂದು ಆಶಾಕಿರಣ ನಮ್ಮ ಎಲ್ಲ ಆತ್ಮೀಯರಾದಂತಹ ಉಮೇಶ್ ಜಾಧವ್ ಅವರು ಇಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಅತ್ಯಂತ ಸರಳ ರೀತಿಯಲ್ಲಿ ನಾವು ಈ ಒಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂಥೇಳಿ ನಿರ್ಧಾರ ಮಾಡಿದ್ದೀವಿ. ಪ್ರಯುಕ್ತವಾಗಿ ನಾವೆಲ್ಲ ಅಂಧ ಬಾಲಕರ ವಸತಿ ನಿಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಸಣ್ಣ ನಮ್ಮ ಆದಷ್ಟು ಮಟ್ಟಿಗೆ ನಮ್ಮ ಎಲ್ಲ ಯುವಕರು ಸೇರಿ ಅವರಿಗೆ ಉಪಹಾರವನ್ನು ನೀಡುವ ಮುಖಾಂತರ ಇವರ ಆಚರಣೆಯನ್ನು ಅತ್ಯಂತ ಸರಳ ರೀತಿಯಿಂದ ಮಾಡ್ತಾಯಿದ್ದೀವಿ. ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ನಮ್ಮ ಆತ್ಮೀಯ ಗೆಳೆಯ ಉಮೇಶದ ಅವರಿಗೆ ಈ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆ ಭಗವಂತ ನೀಡಲಿ, ಆರೋಗ್ಯ ಆಯುಷನ್ನು ಕಾಪಾಡಲಿ ಅಂಥೇಳಿ ಈ ಮುಖಾಂತರ ನಾನು ಹೇಳುತ್ತಾ ಅವರ ಜೀವನದಲ್ಲಿಟ್ಟಿರುವಂತಹ ಕನಸು ನನಸಾಗಲಿ, ಮತ್ತೆಲ್ಲರೂ ನಮ್ಮ ಆತ್ಮೀಯ ಎಲ್ಲ ಗೆಳೆಯರವ್ರ ಜೊತೆ ಸದಾ ಇರುತ್ತಾರೆ ಎಂಬ ನಂಬಿಕೆಯನ್ನು ಇಟ್ಕೊಂಡು ಅವರಿಗೆ ಮಾಧ್ಯಮ ಮುಖಾಂತರ ನಾನು ಹಾರೈಕೆಯನ್ನು ಮಾಡಲಿಕ್ಕೆ ಬಯಸುತ್ತೇನೆ.